Hello friends, ಎಲ್ಲರಿಗೂ ಇಂಡಿಯನ್ ಕ್ರೇಜಿ ಕುಕಿಂಗ್ಗೆ ಸ್ವಾಗತ. ಪ್ರಪಂಚದಾದ್ಯಂತ ಸಿಗುವ ಹಣ್ಣು ಅಂದರೆ ಆ್ಯಪಲ್. ಹೌದು ಫ್ರೆಂಡ್ಸ್, ಇವತ್ತು ನಾನು ಅದೇ ಆ್ಯಪಲಿಂದ ಕಸ್ಟರ್ಡ್ ಮಾಡಿ ತೋರಿಸ್ತಾ ಇದ್ದೀನಿ. ಆ್ಯಪಲ್ ಕಸ್ಟರ್ಡ್ ಮಾಡೋಕ್ಕೆ ಏನೆಲ್ಲ ಪದಾರ್ಥಗಳು ಬೇಕಂತ ನೋಡೋಣ. ಆ್ಯಪಲ್ ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. 1/4 ಲೀಟ್ರಷ್ಟು ಹಾಲು ಕಾಯಿಸಿ ತಣ್ಣಗಾಗಿದೆ. ಕಸ್ಟರ್ಡ್ ಪೌಡರ್ 2 ಟೀಸ್ಪೂನ್. ಡ್ರೈ ಫ್ರೂಟ್ಸ್, ನಾನಿಲ್ಲಿ ಗೋಡಂಬಿ, ದ್ರಾಕ್ಷಿ ಹಾಗೂ ಹಸಿ ಖರ್ಜೂರ ಹಾಕ್ತಾ ಇದ್ದೀನಿ. ಏಲಕ್ಕಿ ಪುಡಿ ಸ್ವಲ್ಪ, ಸಕ್ಕರೆ 1-4 ಟೇಬಲ್ಸ್ಪೂನ್ ಹಾಗೂ ಟೂಟಿ ಫ್ರೂಟಿ. ಮೊದಲಿಗೆ ಒಂದು ಬೌಲ್ಗೆ 2 ಟೇಬಲ್ಸ್ಪೂನಷ್ಟು ಕಸ್ಟರ್ಡ್ ಪುಡಿನ ಸೇರಿಸ್ತಾ ಇದ್ದೀನಿ. ಈಗ ಅದೇ ಬೌಲ್ಗೆ ಸಕ್ಕರೆ 1-4 ಟೇಬಲ್ಸ್ಪೂನ್ನ ಹಾಕ್ತಾ ಇದ್ದೀನಿ. ಈಗ 1 ಗ್ಲಾಸಷ್ಟು ಹಾಲನ್ನ ಇದಕ್ಕೆ ಸೇರಿಸ್ತಾ ಚೆನ್ನಾಗಿ ಗಂಟಿಲ್ದಿರೋ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಬಹುದು, ಈಗ ಒಂದು ಸ್ವಲ್ಪ ಕೂಡ ಗಂಟಿಲ್ಲ. ಈ ಹಂತದಲ್ಲಿ ನಾವು ಗ್ಯಾಸ್ ಫ್ಲೇಮ್ನ ಆನ್ ಮಾಡಿಕೊಂಡು ಸಣ್ಣ ಉರಿಯಲ್ಲಿ ಇದನ್ನು ಚೆನ್ನಾಗಿ ಗಟ್ಟಿಯಾಗೋವರೆಗೂ ಕಾಯಿಸ್ಕೊಳ್ಳೋಣ. ಈ ರೀತಿ ಹಾಲು ಗಟ್ಟಿಯಾಗೋವಾಗ ನಾವು ಮಧ್ಯದಲ್ಲಿ ಈ ರೀತಿ ಕೈ ಆಡಿಸ್ಕೊಳ್ಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಪಾತ್ರೆ ಕೂಡ ತಳ ಹಿಡಿಯೋದಿಲ್ಲ. ನೋಡಬಹುದು, ಈಗ ಹಾಲು ಸ್ವಲ್ಪ ಗಟ್ಟಿ ಆಗ್ತಾ ಇದೆ. ಈ ಹಂತದಲ್ಲಿ ನಾನು ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಏಲಕ್ಕಿ ಪುಡಿ ಸೇರಿಸಿದ ನಂತರ ಒಂದ್ಸಲ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗ್ಯಾಸ್ ಸ್ಟೌವ್ನ ಆಫ್ ಮಾಡಿಕೊಂಡು ಹಾಲು ತಣ್ಣಗಾಗೋದಕ್ಕೆ ಬಿಡೋಣ. ಹಾಲು ತಣ್ಣಗಾಗೋಷ್ಟರಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಚಿಕ್ಕದಾಗಿ ಕಟ್ ಮಾಡಿಕೊಂಡಿರುವಂಥ ಆ್ಯಪಲ್ ಹಾಕ್ತಾ ಇದ್ದೀನಿ. ಅದೇ ಬೌಲ್ಗೆ ಟೂಟಿ ಫ್ರೂಟಿ ಹಾಗೂ ಚಿಕ್ಕದಾಗಿ ಕಟ್ ಮಾಡಿಕೊಂಡಿರುವಂಥ ಗೋಡಂಬಿ, ದ್ರಾಕ್ಷಿ, ಹಸಿ ಖರ್ಜೂರನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಹಾಲು ಕೂಡ ಈಗ ತಣ್ಣಗಾಗಿದೆ. ಹಾಲನ್ನ ಈಗ ಇದೇ ಬೌಲ್ಗೆ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಆ್ಯಪಲ್ ಕಸ್ಟರ್ಡ್ ಈಗ ರೆಡಿಯಾಗಿದೆ. ಫ್ರಿಡ್ಜಲ್ಲಿ 1/2 ಗಂಟೆಗಳ ಕಾಲ ಇಟ್ಟು ಕೂಡ ಇದನ್ನು ತಿನ್ನಬಹುದು ಹಾಗೂ ಕೂಡ ತಿನ್ನಬಹುದು. ಹೆಲ್ದಿ ಆ್ಯಂಡ್ ಕ್ವಿಕ್ ಆ್ಯಪಲ್ ಕಸ್ಟರ್ಡ್ ಈಗ ರೆಡಿಯಾಗಿದೆ. ಈ ರೀತಿಯಾದ ಕಸ್ಟರ್ಡ್ನ ನೀವು ಕೂಡ ಟ್ರೈ ಮಾಡಿ ನೋಡಿ. ಬೇರೆ ಬೇರೆ ಹಣ್ಣುಗಳನ್ನ ಕೂಡ ಬಳಸಿ ನಾವು ಈ ಕಸ್ಟರ್ಡ್ನ ಮಾಡಬಹುದು. ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕೋದನ್ನು ಮರಿಬೇಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಚಾನಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.